ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದರೂ ಕೂಡ ಅದನ್ನು ಒಪ್ಪಿಕೊಳ್ಳದೆ ವಿಚಾರಣೆಗೆ ಹಾಜರಾಗದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅಲ್ಲದೆ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಹೀಗಾಗಿ ಇದನ್ನ ವಿರೋಧಿಸಿ ಮತ್ತೆ ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿಯಾಗಿ ಇಂದು ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಅವರು ಮುಖ್ಯಮಂತ್ರಿಗಳನ್ನ ಟೀಕಿಸಿದ್ದಾರೆ. ಅಂದ್ರೆ ಅವರು ವಿಚಾರಣೆಗೆ ಹಾಜರಾಗ್ತಾ ಇಲ್ಲ, ಅವರು ಕ್ಲೀನ್ ಆಗಿದ್ರೆ ಬಂದು ವಿಚಾರಣೆಯನ್ನ ಎದುರಿಸಲಿ, ಅಲ್ಲದೆ ಈ ರೀತಿ ಎಲ್ಲಾ ಕಾರ್ಯಕರ್ತರನ್ನ ಎತ್ತಿ ಕಟ್ಟೋದ್ರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ, ಕೂಡಲೇ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಬನ್ನಿ, ಬಿಜೆಪಿ ಮತ್ತು ಜೆಡಿಎಸ್ನ ಪ್ರತಿಭಟನೆ ಯಾವ ರೀತಿ ಇತ್ತು, ಇದಕ್ಕೆ ಜನ ಏನ್ ಹೇಳ್ತಾ ಇದ್ದಾರೆ ನೋಡೋಣ. ನಿಮ್ ಜೊತೆ ಇದ್ ಕೂಡ್ಲೇ ಆಗಿ ನೀವ್ ಹೇಳ್ತಾ ಇದ್ರಿ ಕಾನೂನು ಅಮ್ಮನಿಯ ಬದುಕಿಗೆ ದೊಡ್ಡ ದುರಂತ. ಅನೇಕ ಸ್ಟೇಟ್ಮೆಂಟ್ ಗಳನ್ನ ನೋಡ್ತಾ ಇದ್ದೀರಿ. ಸಿದ್ದರಾಮಯ್ಯ ಅವರಿಗೆ ಭ್ರಷ್ಟ ಸರ್ಕಾರಕ್ಕೆ ಮತ್ತು ಭ್ರಷ್ಟ ಮುಖ್ಯಮಂತ್ರಿಗಳಿಗೆ ಇವತ್ತು ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿದ್ದಾರೆ. ಮೊದಲನೇದಾಗಿ ನಾವು ರಾಜ್ಯದ ಜನರು ಭ್ರಷ್ಟಾಚಾರದ ವಿರುದ್ಧವಾಗಿ ರಾಜ್ಯಪಾಲರು ಮಾಡಿದ ಕ್ರಮವನ್ನ ನಾವೆಲ್ಲರೂ ಕೂಡ ಇವತ್ತು ಸ್ವಾಗತಿಸಬೇಕು. ನಾನು ಕೂಡ ಸ್ವಾಗತಿಸ್ತೀನಿ. ನೀತಿ ಬರೀ ಬೋಧನೆ ಮಾಡ್ಲಿಕ್ಕಲ್ಲ, ಪಾಲನೆಯನ್ನೂ ಕೂಡ ಮುಖ್ಯಮಂತ್ರಿಗಳು ಮಾಡಬೇಕು. ಅದನ್ನ ಅವರು ಮಾಡೋದಿಲ್ಲ. ಅವರು ತಿಳ್ಕೊಂಡಿದ್ದಾರೆ ನಾನು ಹೇಳೋದನ್ನ ಬೇರೆಯವರು ಪಾಲಿಸ್ಬೇಕು, ನನಗದು ಸಂಬಂಧ ಇಲ್ಲ ಅನ್ನೋದು ಅವರ ವೇದಾಂತ ಸಿದ್ಧಾಂತ.